ಗೆ ಸ್ವಾಗತ. ನಾನು ಕಿರಣ್ ನಿಡುಗುಂದಿ. ಮುಖ್ಯಾಂಶಗಳು: ರೋಟರಿ ಶಾಲೆ ಕಟ್ಟಡ ಉದ್ಘಾಟನೆ, ಸಂವಿಧಾನದ ವಿಧಿ 370 ವಿಧಿಯನ್ನು ರದ್ದುಪಡಿಸಿದ ಕುರಿತು ಉಪನ್ಯಾಸ, ದಸರಾ ಮಹೋತ್ಸವ ಪ್ರಾರಂಭ, ಭಕ್ತರಿಂದ ಶ್ರೀ ದೇವಿಯ ಆರಾಧನೆ, ವಾರ್ತೆಗಳ ವಿವರ. ಸ್ಥಳೀಯ ಡಿಟಿಡಿ ಕಲ್ಯಾಣ ಮಂಟಪ ಬಳಿಯಲ್ಲಿ ರೋಟರಿ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನು ಶಾಸಕ ಕಲ್ಕಪ್ಪ ಬಂಡಿ ಭಾನುವಾರ ಉದ್ಘಾಟಿಸಿದರು. ಸ್ಥಳೀಯ ಟಿಟಿಡಿ ಕಲ್ಯಾಣ ಮಂಟಪದ ಬಳಿಯಲ್ಲಿ ರೋಟರಿ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಶಾಸಕ ಕಲ್ಕಪ್ಪ ಬಂಡಿ ಭಾನುವಾರ ಉದ್ಘಾಟಿಸಿದರು. ಭಜನವ ಪಾಲಿಸೋ ಯಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯವ ಪಾಲಿಸೋ ಯಮಗೆ ವಿನಾಯಕ. ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕಾದ ಬಹಳ ಕಷ್ಟ. ಇವತ್ತು ರೋಟರಿ ಸಂಸ್ಥೆಯವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಾಡಿಗೆ ಕಟ್ಟಡದಲ್ಲಿ ಬಹಳ ವರ್ಷಗಳ ಕಾಲ ನಡೀತದೆ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿಂತ 3 ವರ್ಷದೊಳಗೆ ಸ್ವಂತ ಕಟ್ಟಡ ಹೊಂದಬೇಕಾಗಿದೆ. ಅಧಿಕಾರಿಗಳ ಕಿರಿಕಿರಿ, ಹಲವಾರು ಸಮಸ್ಯೆಗಳ ಜೊತೆಗೆ ಇವತ್ತೇನೋ ಗಾವಳಿ ಬಂಧುಗಳು ಈ ಜಾಗವನ್ನು ಸುಮಾರು 12-10 ಗಂಟೆ ಜಾಗವನ್ನು ದಾನ ಮಾಡಿದ್ದರಿಂದ ಮಾತ್ರ ಈ ಕಟ್ಟಡ ಯೋಜನೆಗಳ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಕೂಡ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೆ. ನಮ್ಮೂರಲ್ಲಿ ಜಾಗ ಎಷ್ಟು ಇದನ್ನು ತಮಗೆಲ್ಲ ಗೊತ್ತಿರುವಂಥದ್ದು. ಈ ಕಲ್ಯಾಣ ಮಂಟಪಕ್ಕೂ 1 ಎಕರೆ 20 ಗುಂಟೆ ಅವ್ರು ತಂದಿವರು. 30 ವರ್ಷಕ್ಕಿಂತ ಹೆಚ್ಚು ದಾನವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದು ದಾಸರಿಗೆ ಕೊಟ್ಟಿದ್ರು. ಯಾಕಂದ್ರೆ ಅವ್ರಿಗೆ ನಮ್ಮೂರಾಗ ಏನು ದೊಡ್ಡ ಶ್ರೀಮಂತರಲ್ಲ, ಸಾಮಾನ್ಯ ಕುಟುಂಬದಿಂದ ಬಂದ. ಇವತ್ತು ದಾನವನ್ನು ಕೊಡ್ಬೇಕಾದ್ರೆ ಹೃದಯ ಸಿರಿಮಂತಕ್ಕೆ ಬೇಕು. ನಮ್ದು ದೊಡ್ಡ ಜಾಗ ಐತಿ, ದೊಡ್ಡ ಮನೆ ಐತಿ, ಭಾಳಷ್ಟು ದುಡ್ಡು ಅದಾವು ಅಂದ್ರೆ ಅದು ವೈಯಕ್ತಿಕ ಶ್ರೀಮಂತಿಕ ಆಗಲ್ಲ. ಇವತ್ತು ಊರಿಗಾಗಿ ಸಾರ್ವಜನಿಕ ಜೀವನದಲ್ಲಿ ದಾನ ಮಾಡೋದ್ರಲ್ಲಿ ಭಾಳ ವಿರಳ. ಅದರಲ್ಲಿ ಅಲ್ಲಿ ನಮ್ಮೂರಲ್ಲಿ ಇವತ್ತು ನಾವಳಿಯವರ ಕುಟುಂಬ ಭಾಳಷ್ಟು ಜಾಗವನ್ನು ದಾನ ಮಾಡಿದ್ರೆ ತಪ್ಪಾಗಲಾರ. ಇವತ್ತು ಹೃದಯ ಶ್ರೀಮಂತಿಕೆ ಇದ್ದಿದ್ದರಿಂದ ಅವರು ದಾನವನ್ನು ಮಾಡಿದಾರಂತ ಕೂಡ ನಾನು ಈ ಸಂದರ್ಭದಲ್ಲಿ ಜನಿಸಲಿಕ್ಕೆ ನಾನು ಬಯಸ್ತಾ ಇದ್ದೆ. ಮತ್ತು ಈ ಜಾಗ ದಾನ ಮಾಡಿ ತಮ್ಮ ಮನೆತನಕ್ಕೆ ಲಾಭ ತಗೊಳ್ಳಿಕ್ಕೆ ದಾನ ಮಾಡಿದವರು. ಆ ಜಾಗ ದಾನ ಮಾಡಿದ್ರೆ ನಮಗೊಂದು ನೌಕರಿ ಕೊಟ್ಟ ಅದರಾಗಿ ನಮ್ಗೆ ಪಾಲು ಕೂಡ ಅಂತ ಕೇಳಿದೆ. ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಊರು ಮುಂದೆ ಜಾಗ ಇದೆ, ಎಷ್ಟು ಸ್ಪೋರ್ಟ್ಸ್ ಮಾತಾಗುತ್ತೆ ಅನ್ನೋ ತಪ್ಪಾಗ್ಬೋದು. ಯಾಕಂದ್ರೆ 1 ಇಂಚಿಗೆ ಅಣ್ಣ ತಮ್ಮ ಗುದ್ದಾಡ್ತಿರ್ತಾರೆ, ಹೊಡೆದಾಕ್ತಾವೆ. ಕೋರ್ಟು ಗಜಿರ್ಬೇಕು 1 ಇಂಚ್ ಜಾಗ. ಊರಿನ ಕಡೆ ಊರಾಗಂತೂ ಭಾಳ ಅಂಥದ್ರಲ್ಲಿ 1 ಗಂಟೆ 10 ಗಂಟೆ ದಾನ ಕೊಡೋದು ಅಂದರೆ ಭಾಳ ದೊಡ್ಡ ಮನಸ್ಸು, ದೊಡ್ಡ ಹೃದಯ ಇದ್ದರೆ ಮಾತ್ರ
ಅದು ಸಾಧ್ಯ ಆಗುತ್ತಾ ಅಂತ ಹೃದಯ ಯಾವ್ದಾರ ಇದ್ರೆ ಅದು ನಾವೇ ಕೈತಿ ಅಂತ ಕೂಡ ಮನೆತನಕ್ಕೆ ಕೊಡಲಿ ಅಂತ ಕೂಡ ನಾನು ಇದ್ದಲ್ಲಿ ಕೇಳ್ಕೊಂಡು ಇವತ್ತು ಗಜೇಂದ್ರಗಡ ಬೆಳೀತಾ ಇರ್ತಕ್ಕಂಥ ಒಂದು ಪಟ್ಟ ಬಹಳಷ್ಟು ನೂರಾರು ಮಂದಿಗಳು ಜನ ಇಲ್ಲಿ ಓಡಾಡ್ತಾರೆ. ಇವತ್ತು ಶಿಕ್ಷಣ ಸಂಸ್ಥೆ ಭಾಳ ಅವಶ್ಯಕ. ಇವತ್ತು ಕೇವಲ ಒಂದು ಭೂಮಟ್ಟಿ ಶಿಕ್ಷಣ ಸಂಸ್ಥೆ ಒಂದೇ, ಇವತ್ತು ಹಲವಾರುಗಳಾಗಿದ್ದಾವೆ. ಸರ್ಕಾರಿ ಸಂಸ್ಥೆಗಳು ಕೂಡ ಪ್ರೈಮರಿ ಸ್ಕೂಲ್ ಬಿಟ್ಟು ಹೈಸ್ಕೂಲ್ಗಳು ಇದ್ದಿದ್ದಿಲ್ಲ. ಇವತ್ತು ಈಗ 10-12 ವರ್ಷದಲ್ಲಿ PUC ಡಿಗ್ರಿ ಕಾಲೇಜ್ ಮತ್ತು ಜೂನಿಯರ್ ಕಾಲೇಜ್ಗಳು ಆಗಿದ್ದಾವೆ. ದಿವಂಗತ ಅಪ್ಪನ್ನ ಬಾಬನ್ನ ನಾವಡೆ ಸ್ಮರಣಾರ್ಥ ಭೂದಾನ ಮಾಡಿದ ಗೌರವಾಧ್ಯಕ್ಷ ಬಾಬು ನಾವಡೆ, ಮಾರುತಿ ನಾವಡೆ ದಂಪತಿ ಸನ್ಮಾನಿಸಿದ ಬಳಿಕ ನಡೆದ ಸಮಾರಂಭದಲ್ಲಿ ಶಾಸಕ ಕಳಕಪ್ಪ ಬಂಡಿ ಮಾತನಾಡಿ, TTD ಕಲ್ಯಾಣ ಮಂಟಪ ಮತ್ತು ರೋಟರಿ ಶಾಲೆ ಕಟ್ಟಡ ನಿರ್ಮಿಸಲು ಬಹುಮೌಲ್ಯದ ಭೂಮಿ ದಾನ ಮಾಡಿದ ನಾವಡೆ ಕುಟುಂಬ ಕಾರ್ಯ ಶ್ಲಾಘನೀಯ. ಅವರ ಹೃದಯ ವೈಶಾಲ್ಯತೆ ಮಾದರಿ ಎಂದರು. ಜಗಳ ಅಧ್ಯಕ್ಷರಿಗೆ ಕನ್ನಡ ಮಾಧ್ಯಮ ಶಾಲೆ ಇದು ಇತ್ತಿತ್ತಲಾಗಿ ಕನ್ನಡ ಮಾಧ್ಯಮ ಶಾಲೆ ಬಹಳ ರೀತಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡು ಸಾಹಿತಿಗಳು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ, ಆದರೆ ಯಾರು ಕನ್ನಡ ಮಾಧ್ಯಮ ಶಾಲೆಗೆ ತಮ್ಮ ಮಕ್ಕಳನ್ನು ಕಲಿಸೋದಲ್ಲ. ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರಲ್ಲ ನಮ್ಮದೇ ಕರ್ನಾಟಕದೊಳಗೆ, ಅವರೆಲ್ಲರೂ ಕನ್ನಡ ಮಾಧ್ಯಮದವರಿಗೆ ಕಲ್ತಾರೆ. ಅದೊಂದು ಮುಖ್ಯವಾದ ಯಾಕೆ ಹೇಳ್ಕತ್ತೇನೆ ಅಂತಂದರೆ, ನಾನು ಕನ್ನಡ ಮಾಧ್ಯಮ ವಿದ್ಯಾರ್ಥಿನ, 1ನೇ ಹಂತದಿಂದ 5ನೇ ಹಂತದವರೆಗೆ 5th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಅಥವಾ ಮಾತೃಭಾಷೆಯಲ್ಲಿ ಕಲ್ತರೆ ನಾವು ಬರೆಸುವಂಥ ವಿದ್ಯೆ ಏನಿರ್ತದಲ್ಲ ಬಹಳ ದಿವಸವರೆಗೆ ನೆನಪಿರ್ತೈತಿ. ಅದೊಂದು ಫೌಂಡೇಶನ್ ಇದ್ದಾಗ ಇಂಗ್ಲೀಷ್ ಒಂದು ವಿಷಯವಾಗಿ ನಾವೆಲ್ಲರೂ ತೆಗೆದುಕೊಳ್ಳೋಣ ಒಪ್ಪತಕ್ಕಂಥ ಭಾಷೆನ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇಂಗ್ಲೀಷ್ ಒಂದು ಒಳ್ಳೆಯ ಸ್ಥಾನ ಇದೆ. ಆ ಸ್ಥಾನವನ್ನು ಮುಟ್ಟಬೇಕಾದಂದ್ರೆ ಇಂಗ್ಲೀಷ್ ಅತ್ಯಂತ ಅವಶ್ಯಕತೆ. ಆದರೆ ಅದ್ರ ಕೂಡ ಸಹಿತ ನಾವು ನಮ್ಮ ಮಾತೃಭಾಷೆಯನ್ನು ಮರೆಯಬಾರದು. ಅದಕ್ಕೆ ಕನ್ನಡ ಮಾತೃಭಾಷೆ ಆದ್ದರಿಂದ ಎಲ್ಲರೂ ಕನ್ನಡ ಒಂದು ವಿಷಯವನ್ನು ಕಡ್ಡಾಯವಾಗಿ ಕಲಿಬೇಕಂತ ತಿಳ್ಕೊಂಡು ಈ ರೋಟರಿ ಸಂಸ್ಥೆಯವರು ಕನ್ನಡ ಮಾಧ್ಯಮ ಶಾಲೆಯನ್ನು ತೆರೆದಿದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿರುವಂತಹ ಪಾಲಕರು ಕನ್ನಡ ಕಲ್ತ್ಕೊಳ್ಳಿ ಏನಾಗುತ್ತೆ ಅಂತಂದ್ರೆ ಮಮ್ಮಿ ಡ್ಯಾಡಿ ಅನ್ನೋ ಶಬ್ದನೂ ಚಾಲು ಆಗ್ತಾವೆ. ಇಂಗ್ಲೀಷ್ನಾಗ ಮಾತಾಡಕ್ಕೆ ಹತ್ತಿದ್ಕೊಳ್ಳೆ ಭಾಳ ನಾವು ಎಷ್ಟು ಬುದ್ದೋದನಪ್ಪ ನಮ್ಮ ಮಕ್ಕಳು ಅಂತ ನಮಗೆಲ್ಲ ಅನ್ನಿಸ್ತೈತಿ. ಆದರೆ ತಾಯಿ ತಂದೆಗಳನ್ನು ಅವ್ವ ಅಪ್ಪ ಅಮ್ಮ ಅಂತ ಕರೆಯುವಂಥ ಒಂದು ಹೃದಯದಿಂದ ಬರುವಂಥ ಮಾತುಗಳು, ಡ್ಯಾಡಿ ಮಮ್ಮಿ ಅನ್ನೋದು ತುಟಿಯಿಂದ ಬರುವಂಥ ಮಾತು. ಆ ಕಾರಣಕ್ಕಾಗಿ ಎಲ್ಲರೂ ನಮ್ಮ ಮಾತೃಭಾಷೆಯನ್ನು ಬೆಳೆಸೋಣ ಉಳಿಸೋಣ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ. ಯಾಕಂದ್ರೆ ಇವತ್ತಿನ ಈ ಒಂದು ಕನಸು ನಮಗೆ ಸುಮಾರು 17 ವರ್ಷಗಳಿಂದಲೇ ನಾವು ಕಾಣ್ತಾ ಬಂದಿದ್ವಿ. ಆ ಒಂದು ಕನಸಿಗೆ ಇವತ್ತು ತೆರೆ ಬಿದ್ದಂಗ ಆಗಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಈ ಒಂದು ಶಿಕ್ಷಣ ಸಂಸ್ಥೆ ಹುಟ್ಟಿಗೆ 2001ರಿಂದಲೇ ಪ್ರಾರಂಭ. ನಮ್ಮ ರೋಟರಿ ಕ್ಲಬ್ 2004 ಇಸ್ವಿನಲ್ಲಿ ಆಗಿನ ನಮ್ಮ ಕೇಂದ್ರವಾಗಿ ಮ್ಯಾನೇಜರ್ ಅಂತ ಈರಣ್ಣ ಬಿಂಕರ್ಕಟ್ಟಿಯವರಿಂದ
ಪ್ರೇರಣೆಗೊಂಡು ನಂತರ ರೋಟರಿ ಸಂಸ್ಥೆ ಜೊತೆಗೇನೆ ಒಂದು ಅಸ್ತಿತ್ವ ಸಮಾಜ ಸೇವೆಗೆ ಒಂದು ಗಜೇಂದ್ರಗಢ ನಗರಕ್ಕೆ ಸಮಾಜ ಸೇವೆಗೆ ಒಂದು ಅಸ್ತಿತ್ವ ಇರಲಿ ಅಂತ ಹೇಳಿ ಅದನ್ನು ಮುಂದಾಲೋಚನೆ ಕೈಗೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಆವತ್ತಿನಿಂದಲೇ ಹುಟ್ಟು ಹಾಕಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಕಟ್ಟಡವನ್ನ ಕಟ್ಟಲಿಕ್ಕೆ ನಮ್ಮ ಸಂಸ್ಥಾಪಕ ಸದಸ್ಯರಾದ ಮತ್ತು ಪ್ರಥಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಮಾರುತಿ ನಾಡೆ ಅವರಿಂದ ಈ ನಮ್ಮ ಜಾಗೆಯನ್ನು ಭೂದಾನವಾಗಿ ಅವತ್ತಿನ ದಿವಸವೇ ಅವರು ಘೋಷಣೆ ಮಾಡಿದ್ದಕ್ಕೆ ಬಹಳ ತುಂಬು ಹೃದಯದಿಂದ ನಾವು ಅದನ್ನು ಸ್ವಾಗತ ಬಯಸಿ ಇವತ್ತಿನ ಈ ದಿವಸದ ಸಂಭ್ರಮವನ್ನು ಕನಸು ಕಾಣ್ತಲೇ ಇದ್ದೀವಿ. ಪ್ರತಿ ವರ್ಷ ನಮ್ಮ ರೋಟರಿ ಕ್ಲಬ್ಬಿನ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ಅದಂತೂ ದಾನವಾಗಿ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದು ಎಲ್ಲ ಬಡ ಜನರಿಗೂ ನೆರಳಾಗಲಿ ಅಂತ ಅದನ್ನು ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಮಕ್ಕಳಂತೂ ಕಲಿತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಸಮಾಜದ ಇಡೀ ನಮ್ಮ ಭಾಗದ ಮಕ್ಕಳಿಗೋಸ್ಕರ ರೋಟರಿ ಹೆಡ್ ಮೇಲೆ ಒಂದು ರೋಟರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ರೋಟರಿ ಸಂಸ್ಥೆ ಶಾಶ್ವತವಾಗಿ ಉಳಿಯಬೇಕಾದರೆ ಅದರ ಅಂಗ ಸಂಸ್ಥೆಯಾಗಿ ಶಾಲೆ ರೋಟರಿ ಕ್ಲಬ್ ಇರ್ಬೋದು ಅಥವಾ ಸ್ಥಾನ ಪಲಟ ಆಗ್ಬೋದು, ಆದರೆ ಒಂದು ಶಾಲೆಯನ್ನು ತೆಗೆದರೆ ಇಡೀ ನಮ್ಮ ಜನಾಂಗ ನೆನೆಸುತ್ತಾ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಶಿಕ್ಷಣವನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ನಾವು ಇದನ್ನು ರೋಟರಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ 2001. ನಂತರ ಅದು ಅಂದಪ್ಪ ನುಲ್ವಿಯವರು ನಮಗೆ ಆಸರೆದಾತರು ಪ್ರಾರಂಭದ ಅವಸ್ಥೆಯಲ್ಲಿ. ಆದ ನಂತರ ಆ ಶಿಕ್ಷಣ ಸಂಸ್ಥೆ ಟೈಟಲ್ ಕನ್ನಡ ಮೀಡಿಯಂ ಇರಬಹುದು, ಆದರೆ ಹೆಚ್ಚು 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 ಇಂಗ್ಲೀಷಿಗೆ ಒತ್ತು ಕೊಟ್ಟು ನಮ್ಮ ಮಕ್ಕಳಲ್ಲಿ ಇಂಗ್ಲೀಷನ್ನು ತುಂಬುವಂಥ ಧೈರ್ಯವನ್ನು ನಮ್ಮ ಶಿಕ್ಷಕವರಿಂದ ಮಾಡಿದೆ. ಆಟ ಪಾಠದ ಜೊತೆಗೆ ಚಿತ್ರಕಲೆ ಮತ್ತು ಇತರ ವಿಭಾಗದಲ್ಲಿ ನಮ್ಮ ಶಾಲೆಗೆ ಜಿಲ್ಲಾ ಮಟ್ಟ ಮತ್ತು ಕೇಂದ್ರ ಇದು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ತಂದುಕೊಟ್ಟು ಮಕ್ಕಳು ಸಾಕಷ್ಟು ಇದ್ದಾವೆ. ಅದಕ್ಕೋಸ್ಕರ ಈ ಸಂಸ್ಥೆ ಬೆಳಗಲಿ, ನಮ್ಮ ಈ ಸಂಸ್ಥೆ ಒಂದು ಶಾಶ್ವತವಾದ ಜಾಗ ಕೊಡಬೇಕಾಗಿ ಬಂದಿತ್ತು, ಅವಾರ್ಡ್ ಡೊನೇಟ್ ಮಾಡಿದ್ವಿ. ಕಾಲಾಂತರದಿಂದ ಹಣದ ಕೊರತೆಯಿಂದ ಸಾಕಷ್ಟು ವಿಳಂಬವಾಯಿತು. ನಾವು ಹೇಳ್ತಾ ಇದ್ವಿ ಇರ್ಬೋದು, ಆದ್ರೆ ಅದಕ್ಕೆ ಮುಖ್ಯ ಬೇಕಾದಂತ ಒಂದು ಈ ಜಾಗ ಬೇಕು. ನಮ್ಮ ಕಡೆ ಕಟ್ಟಡನ ಮಾಡೋದಾಗಿಲ್ಲ, ಇನ್ ಜಾಗ ಹೇಳಿದಿನ 100 ವರ್ಷ ಆಗ್ತಿತ್ತು 200 ವರ್ಷ ಆಗ್ತಿ ಗೊತ್ತಿಲ್ಲ. ಆದ್ರೆ ಅಂತ ಒಂದು ಮಹತ್ಕಾರ್ಯವನ್ನು ಮಾಡಿದಂತ ಈ ನಮ್ಮ ನವಡೆ ಕುಟುಂಬದವರಿಗೆ ನಾವು ಜೀವನ ಪರ್ಯಂತ ರೋಟರಿಯಲ್ಲಿ ಇರಲಿ ಬಿಡಲಿ ಮುಂದೆ ಬರ್ತಕ್ಕಂಥ ರೋಟರಿಯನ್ ಸಾಲಿ ಯಾವುದೇ ಕಾರಣಕ್ಕೂ ಅವರಿಗೆ ನಾವು ಅಗದಿ ಒಂದು ಆತ್ಮೀಯರಾಗಿ ಅವರು ಒಳ್ಳೆಯ ಗೌರವದಿಂದ ಕಾಣ್ತೀವಿ. ಆಮೇಲೆ ಆ ನವಡೆ ಕುಟುಂಬದವ್ರಿಗೆ ಯಾವಾಗಲೂ ಈ ಕೊಡುಗೆ ದಾನಿಗಳಾಗಿ ಅವ್ರ ಜೀವನವಾಗಿ ಮಾಡಲಿ ಎಂದು ಅವರು ಹಿಂದೆ ಬೀಳಾರದಂತೇಳಿ ಆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಶೋಕ್ ಶೆಟ್ಟರ್ ಅಧ್ಯಕ್ಷತೆ ವಹಿಸಿದ್ದರು. ಬಿಎಂ ಸಜ್ಜನ್ ದಿ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ ಸುಹಾಸ್ ಕುಮಾರ್ ಪಟ್ಯದ್, ಡಾಕ್ಟರ್ ಬಿ ವಿ ಕಂಬಳ್ಯಾಳ್, ರವಿ ಬಿದರೂರ್, ವೀರೇಶ್ ನಂದಿಹಾಳ್, ಮಾರುತಿ ನಾವಡೆ, ಮೋಹನ್ ಜೀರೆ, ರೋಟರಿ ಸಂಸ್ಥೆ ಅಧ್ಯಕ್ಷ ಸುರೇಂದ್ರ ಸರ್ ರಾಯ್ಬಾಗಿ, ಕಾರ್ಯದರ್ಶಿ ಜಗದೀಶ್ ಕನಿಕೇರಿ, ಶರಣಬಸವ ಮೆಣಸಿನಕಾಯಿ, ರಮೇಶ್ ಮಾರಂಬಶ್ರೀ, ಮಲ್ಲಿಕಾರ್ಜುನ್ ಹಿರೇಮನಿ, ಅಶೋಕ್ ಮುದೇನೂರ್, ಶಂಕರ್ ಶಿವಶಂಪಿಗಿ, ಪ್ರದೀಪ್ ಜರ್ತಾರಿ, ಗಿರೀಶ್ ಕುಲಕರ್ಣಿ, ಗಣೇಶ್ ರಾಯ್ಬಾಗಿ, ಶೇಖರ್ನ ಚೋಳಿನ್, ವೈದ್ಯ ಎನ್ ಎಚ್ ನಾಯ್ಕರ್, ಟಿ ಶಂಕರ್, ಪರಶುರಾಮ್ ದಲ್ಬಂಜನ್, ಸೋಮು ಮೇರ್ವಾಡೆ, ವಿಶಾಲ್ ಕಡ್ಡಿ, ನಾಗೇಂದ್ರ ಸಿಂಗ್ರಿ, ಸಂತೋಷ್ ಕೆಂಚಿ, ದೇವಣ್ಣ ರಾಯ್ಬೇಗಿ ಇನ್ನಿತರು ಉಪಸ್ಥಿತರಿದ್ದರು. ಸ್ಥಳೀಯ ಜಿ ಕೆ ಬಂಡಿ ಗಾರ್ಡನ್ನಲ್ಲಿ ಸೋಮವಾರ ರಾಷ್ಟ್ರೀಯ ಏಕತಾ ಅಭಿಯಾನ
ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಂವಿಧಾನದ ವಿಧಿ 370 ಮತ್ತು 35 ಎ ವಿಧಿಯನ್ನು ರದ್ದುಪಡಿಸಿದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಜಿಗೆ ಬಂಡಿಗಾಡನಲ್ಲಿ ಸೋಮವಾರ ರಾಷ್ಟ್ರೀಯ ಏಕತಾ ಅಭಿಯಾನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಂವಿಧಾನದ ವಿಧಿ 370 ಮತ್ತು 35 ಎ ವಿಧಿಯನ್ನು ರದ್ದುಪಡಿಸಿದ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಸಿದರು. ಉಪನ್ಯಾಸಕ ವಿನಾಯಕ್ ಬಿದರಿ ಮಾತನಾಡಿ, ಶ್ಯಾಮ್ ಸುಂದರ್ ಮುಖರ್ಜಿ ಅವರ ಬಲಿದಾನದ ಸಾರ್ಥಕತೆ ಪಡೆದಿದೆ. ಅವರ ಒಂದು ಧ್ಯೇಯ ವಾಕ್ಯ ದೋ ನಿಶಾನ್ ದೋ ಸಂವಿಧಾನ್ ಇರಿದು ಜಮ್ಮು ಕಾಶ್ಮೀರ ಭಾರತದ ಸಿಂಧೂರ ನಮ್ಮ ಅವಿಭಾಜ್ಯ ಅಂಗ ಎಂದು ಹೇಳಿದ್ದ ಮಾತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ದೃಢ ನಿರ್ಧಾರಕ್ಕೆ ದೇಶವೇ ಮೆಚ್ಚಿದೆ ಎಂದು ಹೇಳಿದರು. ಇತಿಹಾಸದ ಉಲ್ಲೇಖ ಇದೆ, ಕಾಶ್ಯಪ ಪ್ರಜಾಪತಿ
ಕಾಕ್ಷರದಿಂದ ಕಶ್ಯಪ ಪ್ರಜಾಪತಿಯ ಹೆಸರು ಶುರುವಾಗುತ್ತೆ. ಅಂತ ಕಶ್ಯಪ ಪ್ರಜಾಪತಿಯ ಹೆಸರಿನಿಂದ ಕರೆಸ್ಕೊಂತಕ್ಕಂತ ಜಾಗ ಇವತ್ತಿನ ಕಾಶ್ಮೀರ ಅಂತ. ವಿಷ್ಣು ನರಸಿಂಹಾವತಾರವನ್ನು ಎತ್ತಿದಾಗ ಕಾಶ್ಮೀರ ಭಾಗ ಭಾರತ ಜೊತೆಗೆ ಸೇರ್ಬಂತು ಅಂತ. ಅಂದ್ರೆ ನಾವು ಹೇಳಿ ಕೊಟ್ಟಿರ್ತಕ್ಕಂತ ಜಮ್ಮು ಮತ್ತು ಕಾಶ್ಮೀರ, ನಾವು ಯಾವ ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳ್ತಿದ್ದೇವೆ, ಆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಋಗ್ವೇದದ ಕಾಲದಿಂದ ಸಂಬಂಧ ಇರತಕ್ಕಂಥದ್ದು, ಋಗ್ವೇದದ ಕಾಲದಿಂದ ಸಂಬಂಧ ಇರತಕ್ಕಂಥದ್ದು. 1947 ದೇಶ ವಿಭಜನೆಯಾದಾಗ ಪಾಕಿಸ್ತಾನ ಜೊತೆಗೆ ಸೇರ್ಕೋಬೇಕು ಬೇಡುವ ಅಂತಕ್ಕಂಥ ರಾಜ ಹರಿಸಿಂಗನ ದ್ವಂದ್ವದ ಸಂದರ್ಭದಲ್ಲ, ಋಗ್ವೇದದ ಕಾಲದಿಂದ. ಇಂಥ ಜಮ್ಮು ಮತ್ತು ಕಾಶ್ಮೀರ ಹಿಂದೂ ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಜಾಗ. 13ನೇ ಶತಮಾನದಲ್ಲಿ ಮೊಘಲರು ಆಕ್ರಮಣ ಮಾಡಿದಾಗ ಜಮ್ಮು ಮತ್ತು ಕಾಶ್ಮೀರವನ್ನು ಕೂಡ ಆಕ್ರಮಿಸ್ಕೊಂಡಿದ್ದಾರೆ. 13ರಿಂದ 17ನೇ ಶತಮಾನದವರೆಗೂ ಕೂಡ ಅವರು ಆಳ್ವಿಕೆಯನ್ನು ನಡೆಸಿದರೆ ಸರಿಸುಮಾರು 500 ವರ್ಷಗಳ ಕಾಲ. 1819ನೇ ಇಸ್ವಿನಲ್ಲಿ ರಾಜ ರಣಜಿತ್ ಸಿಂಗ್ ಅಂತಕ್ಕಂಥ ಒಬ್ಬ ಹಿಂದೂ ರಾಜ ಮೊಘಲರ ವಿರುದ್ಧ ಆಕ್ರಮಣವನ್ನು ಮಾಡಿ ಆ ಒಂದು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಾರೆ. 1819ನೇ ಇಸ್ವಿನಲ್ಲಿ ರಾಜ ರಣಜಿತ್ ಸಿಂಗ್ ತನ್ನ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಆನಂತರ ಭಾರತಕ್ಕೆ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರ ಆಕ್ರಮಣದ ಸಂದರ್ಭದಲ್ಲಿ ಅದು ಮತ್ತೆ ಬ್ರಿಟಿಷರ ಕೈಗೋಗುತ್ತೆ. ಬ್ರಿಟಿಷರ ಕೈಗೋದಂತ ಜಮ್ಮು ಮತ್ತು ಕಾಶ್ಮೀರವನ್ನ 1846ರಲ್ಲಿ ಅಂದ್ರೆ ಈ ದೇಶ ಸ್ವತಂತ್ರಗೊಳ್ಳಿಕ್ಕಿಂತ ಸರಿಯಾಗಿ 101 ವರ್ಷಗಳ ಹಿಂದೆ ಬ್ರಿಟಿಷರ ಕೈಯಿಂದ ರಾಜ ಗುಲಾಬ್ ಸಿಂಗ್ 75 ಲಕ್ಷ ನಾನಕ್ ಶಾಹಿ ರೂಪಾಯಿಗಳನ್ನು ಕೊಟ್ಟು, ಎಷ್ಟು 75 ಲಕ್ಷ ನಾನಕ್ ಕೊಟ್ಟು ಬ್ರಿಟಿಷರ ಖರೀದಿ ಮಾಡಿದ್ರು. ನಾವು ಯೋಚನೆ ಮಾಡಬೇಕು, ಸ್ವತಂತ್ರ ಬರಲಿಕ್ಕಿಂತ 101 ವರ್ಷ ಮುಂಚೆ 1846ರಲ್ಲಿ ಹಿಂದೂ ರಾಜ ಡೋಗ್ರಾ ವಂಶಸ್ಥ ರಾಜ ರಾಜ ಗುಲಾಬ್ ಸಿಂಗ್ 75 ಲಕ್ಷ ನಾನಕ್ ಶಾಹಿ ರೂಪಾಯಿ. ಇವತ್ತು 75 ಲಕ್ಷ ರೂಪಾಯಿ ಅಂದ್ರೆ ಬಹಳ ದೊಡ್ಡ ಹಣ. ಆದ್ರೆ ಒಂದು 101 ವರ್ಷಕ್ಕಿಂತ ಮೊದಲು ದೇಶ ಸ್ವತಂತ್ರ ಬರಲಿಕ್ಕೆ ಅಂದ್ರೆ 175 ವರ್ಷಗಳ ಹಿಂದೆ 75 ಲಕ್ಷ ನಾನಕ್ ಶಾಹಿ ಕೊಟ್ಟು ಖರೀದಿ ಮಾಡಿ. ಈ ಸಂದರ್ಭದಲ್ಲಿ ಶಾಸಕ ಕಳಕಪ್ಪ ಬಂಡಿ, ತಿಮ್ಮಣ್ಣ ವನ್ನಾಳ್, ಶ್ರೀಪತಿ ಉಡುಪಿ ಬಿಜೆಪಿ ರೋಣ ಮಂಡಳ ಅಧ್ಯಕ್ಷ ಮುತ್ತಣ್ಣ ಲಿಂಗನ್ಗೌಡರ್, ಡಾಕ್ಟರ್ ಬಿ ವಿ ಕಂಬಳ್ಯಾಳ್, ಬಿ ಎಂ ಸಜ್ಜನ್, ಭಾಸ್ಕರ್ ರಾಯ್ಬ್ಯಾಗಿ, ಅಶೋಕ್ ವನ್ನಾಳ್, ಸಂತೋಷ್ ವಸ್ತ್ರದ್, ಪುರಸಭೆ ಸದಸ್ಯರಾದ ಮುಕ್ಕಪ್ಪ ನಿಡುಗುಂದಿ, ಮುದಿಯಪ್ಪ ಮುದೋಳ್, ಕನಕಪ್ಪ ಅರಳಿಗಿಡದ್, ಶರಣಪ್ಪ ಉಪ್ಪಿನಬೆಟಗೇರಿ, ಇಂದಿರಾ ತೇಲಿ, ಪ್ರೇಮಾ ನಾಯಕ್ ಇನ್ನಿತರು ಉಪಸ್ಥಿತರಿದ್ದರು. ಈಗ ಎಸಿಎನ್ ನ್ಯೂಸ್ ವಿರಾಮ. मुझे घर नहीं जाना. Excuse me? You excuse me? मेरे फ्यूचर के साथ खेल रहे हो. कितने बैकवर्ड है लोग. वाईफाई चोर हो, इंटरनेट कनेक्शन तक नहीं है इनके घर पे. अरे इनके घर लैपटॉप या कंप्यूटर नहीं है तो इंटरनेट का? तीन स्मार्टफोन है घर पे. वो क्या दुआओं पे चलते हैं? पर उस पे है ना मोबाइल कनेक्शन. हाँ, तीन बिल भरने के लिए चप्पड़ फाड़ के दिया है ना आपने. फिर किसी अंबानी के घर पे ही मुझको लेके प्रेग्नेंट करवा देते हैं. मम्मी को लेट हो रहा है, तुम अभी जाओ. सॉरी गॉड, नो वाईफाई, नो गो. Instant Wi-Fi plan. अपने घर को Wi-Fi घर बनाने का आसान तरीका. Data, free WhatsApp और Viber. एक family, एक connection, एक bill. Now you're talking. What's the Wi-Fi password? ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪಟ್ಟಣದ ಶ್ರೀ ಜಗದಂಬಾ ದೇಗುಲ, ಶ್ರೀ ಹುಲಿಯಮ್ಮ ದೇವಿ, ಶ್ರೀ ಬನಶೇಖರಿ ದೇವಿ, ಚೌಡೇಶ್ವರಿ ದೇವಿ ಜೊತೆಗೆ ವಿವಿಧ ದೇಗುಲ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ 9 ದಿನಗಳವರೆಗೂ ದಸರಾ
ನವರಾತ್ರಿ ಘಟಸ್ಥಾಪನಾ ಮಹೋತ್ಸವವನ್ನು ಭಕ್ತರು ಭಾನುವಾರ ವಿಜೃಂಭಣೆಯಿಂದ ಪ್ರಾರಂಭಿಸಿದರು. ಶ್ರೀ ಜಗದಂಬಾ ದೇವಸ್ಥಾನದಲ್ಲಿ ಭೀಷ್ಮಾಸ ಬಾಕ್ಲೆ ಜ್ಯೋತಿ ಬೆಳಗಿಸಿ ಶ್ರೀ ದೇವಿ ಪುರಾಣಕ್ಕೆ ಚಾಲನೆ ನೀಡಿದರು. ಅರವಿಂದ ಸಾ ಚೌಡಿಮನಿ ರಾಜು ಹೊರಪೇಟೆ ಪುರಾಣ ಪ್ರಾರಂಭಿಸಿದರು. ಸದಾಶಿವ ಬಡಿಗೇರ್ ದತ್ತಾತ್ರೇಯ ಅಂಬೋರೆ ಸಂಗೀತ ಜತೆ ಮಂತ್ರ ಪುಷ್ಪ ಸ್ತೋತ್ರ ಪಠನ ಭಜನಾ ಮಂಡಳದವರಿಂದ ಭಜನೆ ಶ್ರೀ ಗಾಯತ್ರಿ ದೇವಿ ಮಹಿಳಾ ಮಂಡಳ ಮಹಿಳೆಯರು ಸಂಗೀತ ವಾದ್ಯ ವೈಭವ ಜತೆಗೆ ಭಕ್ತಿಗೀತೆ ಭಾವಗೀತೆ ಭಕ್ತಿಯಿಂದ ಹಾಡಿದರು. Thank you.
ನವದುರ್ಗೆಯರ ಆರಾಧನೆಯಲ್ಲಿ ತೊಡಗಿರುವ ಭಕ್ತಸ್ತೋಮ ಶ್ರೀ ದೇವಿಯ ವಿಶೇಷ ದರ್ಶನಾಶೀರ್ವಾದ ಪಡೆದು ಪುನೀತರಾದರು. ದೇವತೆಗಳ ಪೂಜೆ ವೈಭವಯುತ ನಡೆದಿವೆ. ಪ್ರಮುಖ ಧಾರ್ಮಿಕ ಕೇಂದ್ರ ಸ್ಥಳಗಳಾದ ದೇವಸ್ಥಾನಗಳು ಸೂಜಿಗಲ್ಲಿನಂತೆ ನಾಸ್ತಿಕರನ್ನು ಆಕರ್ಷಿಸುತ್ತಿವೆ. ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೇ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ತಿನಿ ಶೈಲಸುತೇ ಶಮೋಚನಿ ಘೋರರತೆ ಗನುಜನಿ ರೋಷಿಣಿ ದುರ್ಮದ ಶೋಷಿಣಿ ದುಃಖ ನಿವಾರಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ತಿನಿ ಶೈಲಸುತೆ ದೇವತೆ ಶ್ರೀ ಹಿರೇದುರ್ಗಾದೇವಿ ದೇಗುಲದಲ್ಲಿ ಶ್ರೀ ದುರ್ಗಾ ಮಾತೆಗೆ ಹಸಿರು ಸೀರೆಯಿಂದ ಶೃಂಗರಿಸಿದ ಶ್ರೀ ದೇವಿಯ ದರ್ಶನ ಪಡೆದು ಭಕ್ತರು ಭಕ್ತಿಯಿಂದ ನಮಿಸಿದರು. ಶ್ರೀ ಜಗದಂಬಾ ದೇವಸ್ಥಾನದಲ್ಲಿ ಶ್ರೀ ಅಂಬಾ ಭವಾನಿ ದೇವತೆಗೆ ವಿಶೇಷ ಅಲಂಕಾರಿಕ ಪೂಜೆ ಆಭರಣ ತೊಡಿಸಿ ವಿವಿಧ ಬಗೆಯ ಹೂಗಳಿಂದ ಶೃಂಗರಿಸಲಾಗಿತ್ತು. ಭಕ್ತರು ಶ್ರೀ ದೇವಿಯ ಮಂತ್ರಘೋಷದ ಹಾಡುಗಳನ್ನು ಹಾಡುತ್ತಾ ಭಜನೆ ಮಾಡಿದರು. ಮಹಿಳೆಯರು ಆರುತಿ ತಟ್ಟೆಯೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ಭಕ್ತಿಯಿಂದ ಭಜಿಸಿದ ಸನ್ನಿವೇಶ ರೋಮಾಂಚನಗೊಳಿಸಿತು. ಭಂಜನಿ ಕೈಟಭಂಜನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ತಿನಿ ಶೈಲಸುತೆ ಜಲತಾಧಿಕ ಬೀಜಲತೆ ಶಿವ ಶಿವ ಶುಂಭ ನಿಶುಂಭ ಮಹಾಹವ ದರ್ಪಿತ ಭೂತ ಪಿಶಾಚ ಪಥೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಪರ್ತಿನಿ ಶೈಲಸುತೆ ಪುಷ್ಪ ಶ್ರೀ ದೇವಿಯ ಸ್ತೋತ್ರ ಪಠನ ಭಜನೆ ಮಂಡಳಿದವರಿಂದ ಭಜನೆ ಶ್ರೀ ಗಾಯತ್ರಿ ದೇವಿ ಮಹಿಳಾ ಮಂಡಳ ಮಹಿಳೆಯರು ಸಂಗೀತ ವಾದ್ಯ ವೈಭವದಿಂದ ಭಕ್ತಿಗೀತೆ ಭಾವಗೀತೆ ಹಾಡಿದರು. ಬಳಿಕ ಇನ್ನರ್ವಿಲ್ ಸಂಸ್ಥೆಯಿಂದ ಪ್ರಸಾದ ವಿತರಣೆ ನಡೆಯಿತು.
ಕೆಳಗಲ್ಪೇಟೆಯ ಶ್ರೀ ಚೌಡೇಶ್ವರಿ ದೇವಿ, ಗಂಜಿಪೇಟೆ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀ ಬನಶಂಕರಿ ದೇವಿಯ ನಾಮಸ್ಮರಣೆಯಲ್ಲಿ ಭಕ್ತರು ತಲ್ಲೀನರಾಗಿದ್ದರು. ಕೆಳಗಲ್ಪೇಟೆ ಶ್ರೀ ಹುಲಿಗೆಮ್ಮ ದೇವಿಯ ಬನಶಂಕರಿ ದೇವಸ್ಥಾನದಲ್ಲಿ ಭಕ್ತರು ಭಜನೆ ಮಾಡುತ್ತಾ ನವರಾತ್ರಿ ಪೂಜೆ ನಡೆಸಿದರು. ಶ್ರೀ ಹಿರೇದುರ್ಗಾದೇವಿ ದೇಗುಲ, ವಾಣಿಪೇಟೆಯ ಹುಡೇದ ಲಕ್ಷ್ಮೀ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ದೇವತೆಗೆ ವಿವಿಧ ಹೂಗಳಿಂದ ಶೃಂಗರಿಸಿದರು. ಭಕ್ತರು ಪ್ರಾರ್ಥಿಸಿದರು. ಸಿಂಹಾಸನಪೇಟೆ ಸಮುದಾಯ ಭವನ ಮತ್ತು ಜಗದಂಬಾ ದೇಗುಲದಲ್ಲಿ ನವರಾತ್ರಿ ಮಹೋತ್ಸವ ಪ್ರಾರಂಭಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶ. ರೋಟರಿ ಶಾಲೆ ಕಟ್ಟಡ ಉದ್ಘಾಟನೆ. ಸಂವಿಧಾನದ ವಿಧಿ 370 ವಿಧಿಯನ್ನು ರದ್ದುಪಡಿಸಿದ ಕುರಿತು ಉಪನ್ಯಾಸ. ದಸರಾ ಮಹೋತ್ಸವ ಪ್ರಾರಂಭ, ಭಕ್ತರಿಂದ ಶ್ರೀದೇವಿಯ ಆರಾಧನೆ. ಇವೆಷ್ಟು ದಿನ ಸುದ್ದಿಗಳು. ವಾರ್ತೆಗಾಗಿ ಸಿಸಿಎಸ್ಎನ್ ನ್ಯೂಸ್, ವಂದನೆಗಳು. मुझे घर नहीं जाना. एक्सक्यूज मी, यू एक्सक्यूज मी, मेरे फ्यूचर के साथ खेल रहे हो. कितने बैकवर्ड है लोग. वाईफाई चोर हो, इंटरनेट कनेक्शन तक नहीं है इनके घर पे. अरे इनके घर लैपटॉप या कंप्यूटर नहीं है तो इंटरनेट का? तीन स्मार्टफोन है घर पे. वो क्या दुआओं पे चलते हैं? पर उस पे है ना मोबाइल कनेक्शन. हाँ, तीन बिल भरने के लिए चप्पड़ फाड़ के दिया है ना आपने. फिर किसी अंबानी के घर पे ही मुझको लेके प्रेग्नेंट करवा देते हैं. मम्मी को लेट हो रहा है, तुम अभी जाओ. सॉरी गॉड, नो वाईफाई, नो गो. Instant Wi-Fi plan. अपने घर को Wi-Fi घर बनाने का आसान तरीका. Data, free WhatsApp और Viber. एक family, एक connection, एक bill. Now you're talking. What's the Wi-Fi password? Hmm?